ಮಂಗಳವಾರದಿಂದ ಶ್ರೀ ಮಣ್ಣಮ್ಮದೇವಿಗೆ ಪೂಜೆ ಸಲ್ಲಿಸಿ ಅಲ್ಲಿಂದ ಚುನಾವಣಾ ಪ್ರಚಾರ ಹಾಗೂ ಸಂಘಟನೆಯನ್ನ ಮಾಡುತ್ತೇವೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಅವರ ಕಚೇರಿಯಲ್ಲಿ ಅಮೋಕ್ ಟಿವಿಯೊಂದಿಗೆ ಮಾತನಾಡಿದ ಅವರು, ಮೂಲ ಕಾಂಗ್ರೆಸ್ ಪಕ್ಷದವನೇ ಆಗಿದ್ದು ಮತ್ತೊಮ್ಮೆ ಮರಳಿ ಗೂಡಿಗೆ ಸೇರಿದ್ದೇನೆ. ಎಲ್ಲರನ್ನ ಪ್ರೀತಿ ಸಹಕಾರ ವಿಶ್ವಾಸದಿಂದ ಜೊತೆಯಲ್ಲಿ ತೆಗೆದುಕೊಂಡು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿಕೊಳ್ಳುವುದೇ ನನ್ನ ಗುರಿಯಾಗಿದೆ ಎಂದರು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಮಾಜಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರ ಜೊತೆಗೆ ಒಂದು ಚಿಚ್ಚಾಟನ ಮಾಡಿದ್ದಾರೆ, ಬನ್ನಿ ಕೇಳೋಣ. ಸುಮಾರು ಒಂದೂವರೆ ವರ್ಷದಿಂದಲೂ ಕೂಡ ಚುನಾವಣೆಯ ಕಾವು ಇಡೀ ತಾಲೂಕಿನಲ್ಲಿ ಹೆಚ್ಚಾಗ್ತಾ ಇರುವಂತದ್ದು. ಅದಕ್ಕೆ ಕಾರಣ ಜೆಡಿಎಸ್ ಪಕ್ಷದಲ್ಲಿ ಇದ್ದಂತಹ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಎಂಬ ವಿಷಯ ಬಂದ ನಂತರದಲ್ಲಿ ಗುಬ್ಬಿ ತಾಲೂಕಿನ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಇವತ್ತು ಮೊದಲ ಬಾರಿಗೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಲಿಡುವ ಮೂಲಕ ಹೊಸ ಇನ್ನಿಂಗ್ಸ್ ಅನ್ನ ಶಾಸಕ ಎಸ್ ಆರ್ ಶ್ರೀನಿವಾಸ್ ಶುರು ಮಾಡಿದ್ದಾರೆ. ಸೊ ಅವರ ಮತದಾನದ ಮಾತುಕತೆ ಏನಿದೆ ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಸರ್, ಎಲ್ಲ ಮಕ್ಕಳಿರೋದು ಮೊದಲ ಬಾರಿಗೆ ನಾವು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಅಂದ್ರೆ ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ರಿ, ಏನ್ ಅನಿಸ್ತಾ ಇದೆ? ಸರ್, ನನಗೆ ಅದ್ರ ಬಗ್ಗೆ ಹೊಸ ವಿಚಾರ ಅಂತ ಏನು ಅನ್ಸಲ್ಲ. ನಾನು ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದಂತವರು, ನಾನು ಕಾಂಗ್ರೆಸ್ ಜೆಡಿ ಮೆಂಬರ್ ಆಗಿರುತ್ತೆ. ಅದೇ ಕೂಡ ನಮ್ಮ ಫಾದರ್ನಲ್ಲಿ 25 ವರ್ಷ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥವ್ರು, ನಮ್ಮ ಫಾದರೇ ಕಲ್ತಿದ್ದು ಬಿಜೆಪಿ ಅವರು. ಅದರಿಂದ ನನಗೆ ಹೊಸ ಅಂತ ಏನು ಅನ್ಸಲ್ಲ. ಎಲ್ಲೋ ಒಂದು ಕಡೆ ಇಬ್ಬರು ಅಂದ್ರೆ ಒನಗಿರಿ ಗೌಡರು ಮತ್ತೆ ಪ್ರಸನ್ನ ಕುಮಾರ್ ಅವರು ನಿಮ್ ಜೊತೆ ಬರೋದಿಲ್ಲ ಅನ್ನುವ ಮಾತುಗಳನ್ನ ಹೇಳ್ತಾರೆ. ಇದರಿಂದ ಏನಾದ್ರೂ ಸಮಸ್ಯೆ ಆಗತ್ತಾ, ಒಡಕು ಉಂಟಾಗತ್ತಾ ಕಾಂಗ್ರೆಸ್ ಕಡೆಯಿಂದ? ಸರ್, ನನಗೆ ಇವತ್ತು ಎಲ್ಲ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ಗಳು ಮತ್ತೆ ಪದಾಧಿಕಾರಿಗಳು ಮತ್ತೆ ಅನೇಕ ಮುಖಂಡರು ಎಲ್ಲರೂ ಬಂದು ಇವತ್ತು ನನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ. ಅವರಿಬ್ಬರು ಲೀಡರ್ ಮಾತ್ರ ಬಂದಿಲ್ಲ, ಅವರಿಬ್ಬರು ಕೂಡ ನಾನು ಮಾತಾಡ್ತಕ್ಕಂಥದ್ದನ್ನು ಮಾಡಿದ್ದೀನಿ. ಅವರು ಕೂಡ ಅಸ್ಪೈರ್ ಆಗಿದ್ದಂಥವ್ರು, ನಿಜವಾಗಿ ಅವರಿಗೆ ಮನಸ್ಸಿಗೆ ನಮಗಿರುತ್ತೆ. ನಮಗೆ ಸಿಕ್ಕಿದಂಥ ಅವಕಾಶಗಳನ್ನು ಕಸ್ಕೊಂಡಿರ್ತಕ್ಕಂಥದ್ದು ಸಹಜವಾಗಿ ಯಾರಿಗೂ ಎಲ್ಲರಿಗೂ ಬರ್ತಕ್ಕಂಥದ್ದೇ. ಅದರಿಂದ ಅವ್ರ ಬಗ್ಗೆ ನಾನು ಅವ್ರ ಬಗ್ಗೆ ಅವ್ರಿಗೆ ಚರ್ಚೆ ಮಾಡ್ತೇನೆ. ಯಾವತ್ತು ತಮಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡುತ್ತೆ ಕಾಂಗ್ರೆಸ್ ಪಕ್ಷ? ಸೊ ಯಾವಾಗಿಂದ ತಾವು ತಮ್ಮ ಪ್ರಚಾರ ಕಾರ್ಯವನ್ನು ಶುರು ಮಾಡಿ? ನಾನು ಅಧಿಕೃತವಾಗಿ ಮಂಗಳವಾರ 4ನೇ ತಾರೀಕು ನಾನು ಮನೆಮಂತ್ರಿ ವಿಷಯವಾಗಿ ನನ್ನ ಪ್ರಚಾರವನ್ನು ಪ್ರಾರಂಭ ಮಾಡ್ತೀನಿ. ನನಗೆ ಡಿಫಾರ್ಮ್ ಯಾವಾಗ ಅನೌನ್ಸ್ ಮಾಡ್ತಾರೆ ನನಗೆ ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ. ಸೆಕೆಂಡ್ ಲಿಸ್ಟಲ್ಲಿ ಅನೌನ್ಸ್ ಮಾಡಿ ಮಾಡ್ಬೋದು. ನಾನು ಪ್ರಚಾರ ಅಂತಲೇ ಶುರು ಮಾಡ್ತೀನಿ. ಮನೆಮನೆಗೆ ಭೇಟಿ ನಾನು ಅಧಿಕೃತವಾಗಿ 4ನೇ ತಾರೀಕು ಮಂಗಳವಾರ ಪೂಜೆ ಮಾಡುವ ಮುಖ್ಯ. ಇಲ್ಲ, ಒಂದ್ ಕಡೆ 20 ವರ್ಷ ಇರುತ್ತಲ್ಲ ಜೆ ಡಿ ಎಸ್ ನಲ್ಲಿ ಇದ್ದಂತು, ಈಗ ಜೆ ಡಿ ಎಸ್ ಕಾರ್ಯಕರ್ತರು ತಮ್ಮ ಸಿದ್ಧತೆ ಇಲ್ಲ ಕಾಂಗ್ರೆಸ್ ಸೇರ್ಪಡೆ ಆಗುತ್ತೆ ಇಲ್ಲ? ಸರ್, ಇವತ್ತು ನೋಡಿದ್ರೆ ಎಲ್ಲಾ ಕಾರ್ಯಕರ್ತರು ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ನಾವು ಶ್ರೀನಿವಾಸ ಮಾಡ್ತಿದ್ವಿ. ಸುಮಾರು ಬೆಂಗಳೂರಿಂದ 1,000 ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ತಮ್ಮ ಸ್ವಂತ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಯಾರು ಕೂಡ ಅದನ್ನ ಭಾವನೆ ಜನರ ಭಾವನೆ ಇಲ್ಲ.